Doctor former dost. ಹಲೋ ಸ್ನೇಹಿತರೆ, ಈ ದಿನ ನಾವು ತಿಳಿಯೋಣ ಹಸಿರು ತರಕಾರಿಗಳು ಹೇಗೆ ರಕ್ತ ಹೆಪ್ಪುಗಟ್ಟುವಿಕೆ ವಿರೋಧಿ ಔಷಧಿಗಳ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು. ರಕ್ತ ಹೆಪ್ಪುಗಟ್ಟುವಿಕೆ ವಿರೋಧಿ ಔಷಧಿಗಳು ಸಾಮಾನ್ಯವಾಗಿ ಹೆಪ್ಪುಗಟ್ಟುವಿಕೆಯನ್ನು ತಡೆಯುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಅವುಗಳಲ್ಲಿ ವಾರ್ಫರಿನ್, ನಿಗೋಮೆಲನ್, ಇವುಗಳು ರಕ್ತನಾಳ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು. ಸ್ನೇಹಿತರೆ, ಈಗ ತಿಳಿಯೋಣ ವಿಟಾಮಿನ್ ಕೆಯು ಯಾವ ರೀತಿ ಹೆಪ್ಪುಗಟ್ಟುವಿಕೆಗೆ ಸಹಾಯವಾಗುತ್ತದೆ ಎಂಬುದನ್ನು. ವಿಟಾಮಿನ್ ಕೆಯು ರಕ್ತ ಹೆಪ್ಪುಗಟ್ಟುವಿಕೆಯ ಅಂಶಗಳಾದ 2, 7, 9 ಮತ್ತು 10 ಸಕ್ರಿಯಗೊಳಿಸುವ ಮುಖಾಂತರ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಹೆಚ್ಚಿಸುತ್ತದೆ. ಇದೇ ರೀತಿ ಹೆಪ್ಪುಗಟ್ಟುವಿಕೆಯು ಸಕ್ರಿಯಗೊಂಡಾಗ ಹೆಪ್ಪುಗಟ್ಟುವಿಕೆ ವಿರೋಧಿ ಔಷಧಿಗಳು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ಇದರ ಪರಿಣಾಮ ದೇಹದಲ್ಲಿ ಹೆಚ್ಚು ಹೆಚ್ಚು ಹೆಪ್ಪುಗಟ್ಟುವಿಕೆ ಪ್ರಮಾಣ ಹೆಚ್ಚಾಗುತ್ತದೆ. ವಿಟಾಮಿನ್ ಕೆ ಯುಕ್ತ ಆಹಾರ ಪದಾರ್ಥಗಳು ಬಟಾಣೆ, ಸೌತೆಕಾಯಿ, ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು, ಹಸಿರು ಸೊಪ್ಪು ಮತ್ತು ಕೋಳಿಯ ಲಿವರ ಹಾಗೂ ಇನ್ನೂ ಇತ್ಯಾದಿ. ರಕ್ತ ಹೆಪ್ಪುಗಟ್ಟುವಿಕೆ ವಿರೋಧಿ ಔಷಧಿಗಳನ್ನು ಸೇವಿಸುವ ಸಂದರ್ಭದಲ್ಲಿ ವಿಟಾಮಿನ್ ಕೆ ಯುಕ್ತ ಆಹಾರಗಳ ಸೇವನೆಯಲ್ಲಿ ಮಿತಿಯಿರಲಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಡಾಕ್ಟರ್ ಫಾರ್ಮಾ ದೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.